ಸೆಪ್ಟೆಂಬರ್ ಆರು ಅನುದಿನದ ಪರಲು ಮನ್ನಾ ಈ ದಿನದ ದೇವರ ವಾಕ್ಯ ಯಾವ ಖೇಡೂ ನಿನಗೆ ಸಂಭವಿಸದು ಕೀರ್ತನೆ ತೊಂಬತ್ತೊಂದು ಹತ್ತು ಯಾವ ವಿಷಯದಲ್ಲಿ ಆಗಲಿ ಏನೇ ಆದರೂ ನಮಗೆ ಹಾನಿಯಾಗುವುದಿಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ಶಾರೀರಿಕವಾಗಿ ಅಥವಾ ಲೌಕಿಕವಾಗಿರುವ ಹಲವು ವಿಷಯಗಳು ನಮಗೆ ವಿರುದ್ಧವಾಗಿ ಸಂಭವಿಸಬಹುದು ಆದರೆ ನಾವು ಈ ಶರೀರದಲ್ಲಿದ್ದರೂ ನೂತನ ಜೀವಿಗಳಾಗಿದ್ದೇವೆಂಬುದು ಮರೆಯಬಾರದು ಏಕೆಂದರೆ ಕರ್ತನು ತಕ್ಕ ಸಮಯದಲ್ಲಿ ತಾನು ಮಾಡಿದ ವಾಗ್ದಾನದ ಪ್ರಕಾರ ತನ್ನ ರಾಜ್ಯಕ್ಕೆ ಬಾಧ್ಯಸ್ಥರಾಗುವವರನ್ನು ಅನುಗ್ರಹಿಸುವನೇ ಹೊರತು ನಮ್ಮ ಶಾರೀರಿಕ ಆಶೆಗಳನ್ನು ಪೂರೈಸುವುದಿಲ್ಲ ಹೀಗಿರುವಲ್ಲಿ ಯಾವುದೇ ಬಾಹ್ಯ ವಿಚಾರಗಳು ನಮ್ಮ ನೈಜವಾದ ಹಿತಕ್ಕೆ ಮಧ್ಯಸ್ಥಿಕೆಯಾಗಿ ಬರುವುದಿಲ್ಲ ನಮ್ಮ ಆತ್ಮಿಕ ಹಿತಕ್ಕಾಗಲಿ ಅಥವಾ ಕರ್ತನನ್ನು ನಂಬಿದ ದೇವ ಜನರಿಗೆ ಮಾಡಿದ ಮಹಿಮೆಯುಳ್ಳ ರಾಜ್ಯವನ್ನು ಪಡೆಯುವುದಕ್ಕಾಗಲಿ ದೇವರು ಅಡ್ಡಿಪಡಿಸುವುದಿಲ್ಲ ಆದರೆ ಕರ್ತನಲ್ಲಿ ನಾವಿಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆಗಳಿಂದ ದೂರವಾಗಿ ಅದನ್ನು ಕಳಕೊಂಡರೆ ಆತನು ನಮ್ಮನ್ನು ಪ್ರೀತಿಸಿ ನಮಗೆ ವಾಗ್ದಾನ ಮಾಡಿರುವ ಆಶೀರ್ವಾದಗಳಿಂದ ದೂರವಾಗುತ್ತೇವೆ ಆಮೇನ್